ಸೂಪರ್. ಅದಕ್ಕೆ ಬಂಡಾಸ್ ಮೀನಿನ ಮುಂಚಿಗಸಿ ರೆಡಿ. ಇಲ್ಲಿ ನಾನು 1 ಕೆಜಿ ಬಂಡಾಸ್ ತಗೊಂಡಿದ್ದೇನೆ. ತುಂಬಾ ದೊಡ್ಡದಿಲ್ಲ, ಸಣ್ಣ ಸಣ್ಣದು. ಇದನ್ನು ಕಟ್ ಮಾಡಿ, ಕ್ಲೀನ್ ಮಾಡಿ, ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿಕೊಂಡಿದ್ದೇನೆ. ಈಗ ಮಸಾಲೆ ರೆಡಿ ಮಾಡುವ. ಮೊದಲಿಗೊಂದು ಬಾಣಲೆ ತಗೊಂಡಿದ್ದೇನೆ. ಅದಕ್ಕೆ 1 ಕೆಜಿಗೆ ನಿಮಗೆ ಬೇಕಾದಷ್ಟು ಖಾರಕ್ಕೆ ಅನುಸಾರವಾಗಿ ಮೆಣಸು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 12 ಮೆಣಸು ಹಾಕ್ತಾ ಇದ್ದೇನೆ, ಯಾಕಂದರೆ ತುಂಬ ಖಾರ ಬೇಡ ಅಂತ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ, 1-2 ಸ್ಪೂನ್ ಅಷ್ಟು. ಮಾಮೂಲಿಗಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾ ಇದ್ದೇನೆ. ಮಾಮೂಲಿಯಾಗಿ ನಾವು ಮಸಾಲೆ ಫ್ರೈ ಮಾಡುವಾಗ ಇಷ್ಟು ಎಣ್ಣೆ ಹಾಕುವುದಿಲ್ಲ. ಸ್ವಲ್ಪ ಮೆಣಸು ಎಣ್ಣೆಯಲ್ಲಿ ಉಬ್ಬಲಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಇದನ್ನು ಬದಿಗೆ ಮಾಡುವ. ಈಗ ಎಣ್ಣೆಗೆ ಸ್ವಲ್ಪ ಕರಿಬೇವು, ಹಾಗೇನೆ 1 ತುಂಡು ಶುಂಠಿ, ಮತ್ತೊಂದು ಸಣ್ಣದೊಂದು 7-8 ಹತ್ತೆಸಳು ಬೆಳ್ಳುಳ್ಳಿ, ಸ್ವಲ್ಪ ಫ್ಲೇವರ್ ಬಿಡಲಿ. ಈಗ ಮೀಡಿಯಂ ಗಾತ್ರದೊಂದು ಈರುಳ್ಳಿ. ಈರುಳ್ಳಿ ಸ್ವಲ್ಪ ಮೆದುವಾಗುವಾಗ ಒಂದು ಮೀಡಿಯಂ ಗಾತ್ರದೊಂದು 2 ಟೊಮೆಟೊ ಹಾಕ್ತಾ ಇದ್ದೇನೆ. ಈಗ ಟೊಮೆಟೊ ಸಾಫ್ಟ್ ಆದಮೇಲೆ ಎಲ್ಲವನ್ನು ಸೈಡಿಗೆ ಮಾಡುವ. ಈಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಮೆಂತೆ, ನಾನಿಲ್ಲಿ ಒಂದು 1/4 ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೇನೆ. ಮೆಂತೆ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಮೆಂತೆ ಬಣ್ಣ ಚೇಂಜ್ ಆದಮೇಲೆ 1/2 ಸ್ಪೂನಷ್ಟು ಕೊತ್ತಂಬರಿ, ಹಾಗೇನೊಂದು 1/2 ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಕೂಡ ಸ್ವಲ್ಪ ಈ ಎಣ್ಣೆಯಲ್ಲಿ ಫ್ರೈ ಮಾಡುವ. ಇದು ಬೇಗ ಫ್ರೈ ಆಗ್ತದೆ ಎಣ್ಣೆಯ ಬಿಸಿಗೆನೆ. ಮಸಾಲೆ ಫ್ರೈ ಆದಮೇಲೆ ಎಲ್ಲ ಒಮ್ಮೆಲೆ ಜೊತೆಗೆ ಒಮ್ಮೆ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ತೆಗೆಯುವ. ಈಗಿದಕ್ಕೆ 1/2 ಸ್ಪೂನಷ್ಟು ಅರಶಿನ, ಹಾಗೇನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಟೊಮೆಟೊ ಹಾಕಿದ್ದೇವಲ್ಲ, ಟೊಮೆಟೊ ಹುಳಿ ಇದ್ದರೆ ಸ್ವಲ್ಪ ಹುಳಿ ಕಡಿಮೆ ಆದರೆ ಹಾಕಿದರೆ ಆಯಿತು, ಟೊಮೆಟೊ ಸಿಹಿ ಇದ್ದರೆ ಸ್ವಲ್ಪ ಹುಳಿ ಹಾಕಿ ಇದನ್ನು ಗ್ಯಾಸನ್ನು ಆಫ್ ಮಾಡುವ. ಇದೆಲ್ಲ ತಣ್ಣಗೆ ಆದಮೇಲೆ ಮತ್ತೆ ನೈಸಾಗಿ ಗ್ರೈಂಡ್ ಮಾಡಿ ತರುವ. ಈಗ ಮಸಾಲೆ ಗ್ರೈಂಡ್ ಆದಮೇಲೆ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಯಾಕೆ ಅಂದರೆ ತುಂಬ ಹೀಟ್ ಆಯ್ತಾ ಈ ಬಂಡಾಸ್ ಉಂಟಲ್ಲ, ಅದೇ ತುಂಬ ಹೀಟು, ಅದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. 2 ಸ್ಪೂನಷ್ಟು ತುಪ್ಪ. ಎಣ್ಣೆ ತುಪ್ಪ ಬಿಸಿಯಾಗುವಾಗ ಸಣ್ಣ ಸಣ್ಣ ಕಟ್ ಮಾಡಿದೊಂದು ಮೀಡಿಯಂ ಸೈಜಿದು ಈರುಳ್ಳಿ. ನೀವು ಎಣ್ಣೆ ಕೂಡ ಹಾಕ್ಬೋದು, ತುಪ್ಪ ಕೂಡ ಹಾಕ್ಬೋದು, ತುಪ್ಪನೇ ಹಾಕಬೇಕು ಅಂತಿಲ್ಲ. ಅಥವಾ 2 ಮಿಕ್ಸ್ ಮಾಡಿ ಹಾಕಿದರೂ ಆಗ್ತದೆ. ಈರುಳ್ಳಿಗಳ್ಳೆ ಫ್ರೈ ಆಗಲಿ. ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿ ಫ್ರೈ ಮಾಡುವ. ಈರುಳ್ಳಿ ಫ್ರೈ ಮಾಡಿದ್ಮೇಲೆ ತೊಳೆದಿಟ್ಟಂಥ ಈ ಬಂಡಾಸನ್ನು ಹಾಕುವ. ನೀರನ್ನು ಹಿಂಡಿ ಹಾಕಬೇಕು, ಅಂದರೆ ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗಲಿ. ಈಗ ಈ ಬಂಡಾಸ್ ಸ್ವಲ್ಪ ಬಣ್ಣ ಚೇಂಜ್ ಆಗುವಾಗ ನೋಡಿ, ಈಗ ವೈಟ್ ಆಗ್ತಾ ಬಂತಲ್ಲ, ಸ್ವಲ್ಪ ಇದು ಸಿರಿಂಟದಿಂದ ಸ್ವಲ್ಪ ಮುದುಡುವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡುವ. ನೋಡಿ, ಈಗ ಉಪ್ಪು ಹಾಕಿದ್ಮೇಲೆ ಬೇಯ್ತಾ ಬಂತು, ಸರಿಯಾಗಿ ನೀರು ಕೂಡ ಬಿಟ್ಟಿದೆ. ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಹೈ ಫ್ಲೇಮಲ್ಲಿ ಸ್ವಲ್ಪ 1-5 ನಿಮಿಷ ಬೇಯಿಸುವ. ಸಾಧಾರಣ ಬೆಂದಿದೆ, ತುಂಬ ಮುದ್ದೆಯಾಗಿ ಬೇಕು ಅಂತಾದರೆ ನೀರು ಹಾಕಬೇಡಿ, ಅದೇ ನೀರನ್ನು ಡ್ರೈ ಆಗಲಿಕ್ಕೆ ಬಿಡಿ. ಈಗ ಇದು ಬೆಂದಿದೆ, ಈಗ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಸೇರಿಸುವ. ನೋಡಿ, ನಾನು ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ, ಮುಂಚಿಗಸಿ ಅಂತಲೂ ಹೇಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಂಡಾಸ್ ಮಸಾಲ ಗಸಿ ಅಂತಲೂ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು ಬೇಕಾದರೆ ಉದುರಿಸಿ ನೋಡಿ, ಕುದಿತಾವಂತ ಒಳ್ಳೆ ಕುದಿಯಿತು, ಹಾಗೇನೆ ಬಂಡಾಸ್ ಕೂಡ ಬೆಂದಿದೆ, ಸಾಕು. ಇನ್ನು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದು. ಹಾಗೇನೆ ಇದನ್ನು ತವಾ ಮಸಾಲ ಕೂಡ ಮಾಡ್ತಾರೆ ಆಯಿತಾ. ನೋಡಿ, ಇಲ್ಲಿ ನಾನು ತವಾ ಮಸಾಲ ಮಾಡಲಿಕ್ಕೆ ಕೂಡ ಇಟ್ಟಿದ್ದೇನೆ, ಸ್ವಲ್ಪ ಇಟ್ಟಿದ್ದೇನೆ, ಜಾಸ್ತಿ ಇಲ್ಲ. ಫ್ರೈ ಸೂಪರ್ ಆಗ್ತದೆ. ಸೂಪರ್ ಆದ ಬಂಡಾಸ್ ಮೀನಿನ ಮುಂಚಿಗಸಿ ರೆಡಿ ಆಯಿತು.
ಹೀಗೆ ಮಾಡಿದ್ರು ಉಂಟಲ್ಲ ಮರುದಿವಸಕ್ಕೂ ತುಂಬಾ ಒಳ್ಳೇದಾಗ್ತದೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಮರುದಿವಸಕ್ಕೆ ಅದು ಒಳ್ಳೇದಾಗುದಿಲ್ಲ, ಒಂಥರ ಖಾರನೂ ಇರುವುದಿಲ್ಲ, ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಅಷ್ಟೊಂದು ಟೇಸ್ಟ್ ಇರುದಿಲ್ಲ. ಹೀಗೆ ಮಾಡಿದ್ರೆ ಮರುದಿವಸಕ್ಕೂ ತುಂಬಾ ಟೇಸ್ಟ್ ಆಗ್ತದೆ. ಹಾಗೆ ನಿದ್ರ ಗಸಿ ದೋಸೆ ತಿನ್ಲಿಕ್ಕೆ ಆಗ್ತದೆ, ದೋಸೆ ಚಪಾತಿ ಎಲ್ಲ ತಿನ್ಲಿಕ್ಕೂ ಸೂಪರ್ ಆಗ್ತದೆ. ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿ ತಟ್ಟಿ ಮಾಡ್ತೇವಲ್ಲ ಪುಡಿಯಲ್ಲಿ, ಅಲ್ಲ ನಾವು ಗ್ರೈಂಡ್ ಮಾಡಿ ಮಾಡ್ತೇವೆ ಅಕ್ಕಿ ರೊಟ್ಟಿ, ಅಂಥದ್ದು ತಿನ್ಲಿಕ್ಕೆ ಸೂಪರ್ ಆಗ್ತದೆ. ಆಯ್ತಾಗಾದ್ರೆ ನಾನು ಮಾಡುವ ಶೈಲಿಯಲ್ಲಿ ಬಂಡಾಸ್ ಮುಂಚಿಗಸಿ ಅಂತ ಹೇಳ್ಬೋದು ಇದಕ್ಕೆ, ಯಾಕಂದ್ರೆ ತೆಂಗಿನಕಾಯಿ ಹಾಕುದಿಲ್ಲ ಅಲ್ಲ. ಈ ಮುಂಚಿಗಸಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ, ಒಮ್ಮೆ ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಲೇಬೇಕು. ಆಯ್ತಾಗಾದ್ರೆ ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಷ್ಟೊಂದು ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.